ರೇಷ್ಮೆ ಬಟ್ಟೆ ಬೇಕು, ನಮ್ಮ ಮೂರ್ತಿಗಳಿಗೆ ವಿಗ್ರಹಗಳಿಗೆ ಉಡಿಸಬೇಕಾದ್ರೆ ರೇಷ್ಮೆ ಬಟ್ಟೆ ಬೇಕು. ಈ ರೇಷ್ಮೆಯನ್ನ ಚೀನಾದಿಂದ ತಂದುಕೊಟ್ಟು ನಮ್ಮ ರೈತರಿಗೆ ಪರಿಚಯ ಮಾಡಿದ್ದು ಟಿಪ್ಪು ಸುಲ್ತಾನ್. ಇಲ್ಲಿ ನಮ್ಮ ಸುತ್ತಮುತ್ತಲು ಕಾಣುವಂತ ನೀಲಗಿರಿ ಮರಗಳಿದೆ, ಈ ನೀಲಗಿರಿ ಮರಗಳನ್ನು ಕೂಡ ತಂದುಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಕನ್ನಂಬಾಡಿ ಕಟ್ಟಿರಬಹುದು, ಕಾವೇರಿ ಅಣೆಕಟ್ಟಿರಬಹುದು, ಮೈಸೂರು ನಂಜನಗೂಡು ಚಾಮರಾಜನಗರ ಮುಂತಾದ ಜಾಗಗಳಲ್ಲಿ ಕಟ್ಟಿಕೊಟ್ಟಂತ ಕಾಲುವೆಗಳಿರಬಹುದು, ಕೆರೆಗಳಿರಬಹುದು, ಕಟ್ಟೆಗಳಿರಬಹುದು, ಅದೆಲ್ಲ ಮಾಡಿಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಶೃಂಗೇರಿ ಮಠದ ಮೇಲೆ ಪೇಶ್ವೆಗಳು ಆಕ್ರಮಣಿ ಮಠವನ್ನ ಧ್ವಂಸ ಮಾಡಿದ್ದಾರೆ, ಮಂದಿರವನ್ನ ಧ್ವಂಸ ಮಾಡಿದಾಗ ಆ ಮಂದಿರವನ್ನ ಕಟ್ಟಿಕೊಟ್ಟಲಿಕ್ಕೆ ಬೇಕಾದಷ್ಟು ಉಂಬಳಿಯನ್ನ ದಾನವನ್ನು ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಶ್ರೀರಂಗಪಟ್ಟಣದಲ್ಲಿರುವ ಶ್ರೀರಂಗನಾಥ ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಬೆಂಗಳೂರಿನ ಬೇಸಿಗೆ ಅರಮನೆಯ ಮುಂದೆ ರಂಗನಾಥ ಸ್ವಾಮಿಯನ್ನು ಕಟ್ಟಿಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅಂದ್ರೆ ಯಾರು? ಒಮ್ಮೆ ಟಿಪ್ಪು ಸುಲ್ತಾನರು ಕಳ್ಳಿಕಟ್ಟೆಗೆ ಕೇರಳ ಕಳ್ಳಿಕೊಟ್ಟೆಗೆ ಹೋದಾಗ ಮಾರ್ಗದ ಬದಿಗಳಲ್ಲಿ ದಲಿತ ಮಹಿಳೆಯರು ಎದೆಯನ್ನು ತೋರಿಸಿ ನಡೀತಾ ಇದ್ರು ಅಂತೆ ಚರಿತ್ರೆ ಹೇಳ್ತಾ ಇದೆ. ಆವಾಗ ಟಿಪ್ಪು ಸುಲ್ತಾನರು ಕೇಳಿದ್ರು, ಯಾರಪ್ಪ ಈ ಮಂದಿ ತಮ್ಮ ಎದೆಯನ್ನು ಕೂಡ ಮುಚ್ಚದೆ ಹೀಗೆ ನಡೀತಾ ಇದ್ದಾರೆ? ಅಲ್ಲಿ ಮಹಿಳೆಯರಿದ್ರು, ಯುವತಿಯರಿದ್ರು, ಮುದುಕಿಯರಿದ್ರು. ಆವಾಗ ಟಿಪ್ಪು ಸುಲ್ತಾನ್ಗೆ ಅಲ್ಲಿ ಕೊಟ್ಟಂತ ಉತ್ತರ ಏನಂದ್ರೆ, ಇಲ್ಲಿರುವಂತಹ ಬ್ರಾಹ್ಮಣರು ನಂಬೂದಿರಿಗಳು ಅಯ್ಯರುಗಳು ಈ ದಲಿತ ಮಹಿಳೆಯರ ಮಾನ ಮುಚ್ಚಲಿಕ್ಕೆ ಬಿಡುವುದಿಲ್ಲ, ಅವರಿಗೆ ಮೊಲೆ ತೆರಿಗೆ ಕೊಡಬೇಕು. ಅವರು ಒಂದ್ವೇಳೆ ಮೊಲೆಯನ್ನ ತಮ್ಮ ಸ್ಥಾನವನ್ನ ಮುಚ್ಚಬೇಕಾದ್ರೆ ಅದಕ್ಕೆ ತೆರಿಗೆ ಕಟ್ಟಬೇಕು ಅಂತ ಹೇಳಿರುವಂತ ಒಂದು ಕಾನೂನು, ಅಮಾನವೀಯ ಕಾನೂನು ಇದ್ದಂತ ಈ ಜಾಗದಲ್ಲಿ ದಲಿತರ ಮಹಿಳೆಯರಿಗೆ ಮಾನ ಮುಚ್ಚಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಕಟ್ಟಪ್ಪಣ ಹೊರಡಿಸಿದ ಏಕೈಕ ರಾಜ ಟಿಪ್ಪು ಸುಲ್ತಾನ್. ಯಾವುದೇ ಮಹಿಳೆ ಕೂಡ ತಮ್ಮ ಮಾನವನ್ನು ತೆರೆದು ಹೋಗಬಾರದು. ಮಹಿಳೆಯರು ಎಲ್ಲರೂ ಕೂಡ ಮಾನ ಮುಚ್ಚಬೇಕು. ದಲಿತರಿಗೆ ತಮ್ಮ ಮಾನವನ ಮುಚ್ಚುವಂತ ಎಲ್ಲಾ ಒಂದು ಹಕ್ಕುಗಳನ್ನು ಕೊಟ್ಟಂತದ್ದು ಅದು ಟಿಪ್ಪು ಸುಲ್ತಾನ್. ನಮ್ಮ ಮೈಸೂರು ಭಾಗದಲ್ಲಿ ಬೆಂಗಳೂರು ಪರಿಸರದಲ್ಲಿ ಜಮೀನ್ದಾರರ ಕೈ ಕೆಳಗೆ ದಲಿತರು ರೈತರು ಜೀತದಾರುಗಳಾಗಿ ದುಡಿತಾ ಇದ್ರು, ಅವರನ್ನ ಎತ್ತಿನ ಹಾಗೆ ದುಡಿಸ್ತಾ ಇದ್ರು, ಅವರಿಗೆ ಸಂಬಳ ಕೊಡ್ತಾ ಇರಲಿಲ್ಲ, ಅವರಿಗೆ ಹಕ್ಕುಗಳಿರಲಿಲ್ಲ, ನಾಯಿಗಳಿಗೆ ಬೇಕಾದ ಅಂಗಳದಲ್ಲಿ ಅನ್ನ ಹಾಕ್ತಾ ಇದ್ರು. ದಲಿತರಿಗೆ ಮತ್ತು ರೈತರಿಗೆ ಜಮೀನ್ದಾರರು ಬ್ರಾಹ್ಮಣರು ಅನ್ನ ಕೊಡ್ತಾ ಇರಲಿಲ್ಲ. ಆವಾಗ ಟಿಪ್ಪು ಸುಲ್ತಾನರು ದಲಿತರಿಗೆ ಮತ್ತು ರೈತರಿಗೆ ಜಮೀನು ಮಾಡಲಿಕ್ಕೆ ಕೃಷಿ ಮಾಡಲಿಕ್ಕೆ ಬೇಕಾದಷ್ಟು ಫ್ರೀಯಾಗಿ ಜಮೀನನ್ನು ಕೊಟ್ಟಂತ ಮಹಾನ್ ದಲಿತ ವಿಮೋಚಕ, ಮಹಾನ್ ರೈತ ವಿಮೋಚಕ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ನ ಮಾತನ್ನು ಹೇಳಲಿಕ್ಕೆ, ಅವರ ಹೆಸರನ್ನು ಹೇಳಲಿಕ್ಕೆ ಕೂಡ ಲಾಯಕ್ಕಿಲ್ಲದ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ. ನೀವು ಮುಖ್ಯಮಂತ್ರಿ ಆದ ತಕ್ಷಣವೇ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಎಲ್ಲ ಚರಿತ್ರೆಗಳು ಜಗಜ್ಜಾಹಿರ ಆಗ್ತಾ ಇದೆ. ಯಾವ ಮಹಿಳೆಯ ಕೈ ಹಿಡಿತಾ ಇದ್ರಿ ನೀವು, ಯಾವ ಮಹಿಳೆಯ ತರ್ತಾ ಇದ್ದೀರಿ, ಎಲ್ಲವನ್ನ ಕೂಡ ಇವತ್ತು ಜನ ನೋಡಿ ನಗ್ತಾ ಇದ್ದಾರೆ. ನಮ್ಮ ದುರದೃಷ್ಟ, ಕರ್ನಾಟಕ ರಾಜ್ಯಕ್ಕೆ ಬೇರೆ ಯಾರೂ ಇಲ್ಲವ ಮುಖ್ಯಮಂತ್ರಿ ಆಗಲಿಕ್ಕೆ, ಹೋಗಿ ಹೋಗಿ ಹೆಟ್ಟಿಯರನ್ನ ಮುಖ್ಯಮಂತ್ರಿ ಮಾಡಿದಾರವ. ಯಾವ ಪುಣ್ಯ ಕರ್ಮ, ಯಾವ ಕರ್ಮದ ಫಲವನ್ನು ನಾವು ಕರ್ನಾಟಕ ರಾಜ್ಯ ಅನುಭವಿಸ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕದ ಜನತೆ ಏನು ಹತಾಶರಾಗಬೇಕಾಗಿಲ್ಲ. ಈಗ ಯಡಿಯೂರಪ್ಪನವರು ಜಯಂತಿಯನ್ನು ರದ್ದು ಮಾಡಿದ್ದಾರೆ. ನಮ್ಗೆ ಜಯಂತಿ ಬೇಡ, ನಮ್ಗೆ ಟಿಪ್ಪು ಬೇಕು. ನಾವು ಜಯಂತಿ ಬೇಡ, ಜಯಂತಿಯಿಂದ ನೀವು ಹೋಗ್ತಾ ಇದ್ದೀರಿ. ಯಾವ ಜಯಂತಿಯಿಂದ, ಯಾವ ಶೋಭಾಯಿಂದ ನೀವು ಹೋಗ್ತಾ ಇದ್ದೀರಿ ಜನರೆಲ್ಲಿಗೆ ಹೋಗ್ತಾ ಇದೆ. ಆದ್ರೆ ನಮ್ಗೆ ಯಾವುದೂ ಬೇಡ, ನಾವು ಟಿಪ್ಪು ಸುಲ್ತಾನ್. ಇವತ್ತು ಟಿಪ್ಪು ಸುಲ್ತಾನ್ ನ ಜನ್ಮದಿನಾಚರಣೆ ಮಾತ್ರ ಅಲ್ಲ, ಟಿಪ್ಪು ಸುಲ್ತಾನ್ ರವರ ಶಹೀದ್ ದಿನಾಚರಣೆ ಕೂಡ ನಾವು ಮಾಡ್ತೀವಿ. ಇನ್ಶಾ ಅಲ್ಲಾ ಟಿಪ್ಪು ಸುಲ್ತಾನ್ ಶಹೀದ್ ಆಗಿದ್ದು, ಟಿಪ್ಪು ಸುಲ್ತಾನ್ ಮೂರು ಸಲ ಯುದ್ಧ ಮಾಡಿದಾಗ ಸೋಲು ಬಿಡಲಿಕ್ಕೆ ತಯಾರಾಗದೆ ತನ್ನ ಇಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತಿಟ್ಟಿದ್ದು, ಆಮೇಲೆ ಕಟ್ಟಗಡೆಗೆ ಬ್ರಿಟಿಷರ ಜೊತೆ ಹೋರಾಡಿ ಹೋರಾಡಿ ತನ್ನ ಕೈಯಲ್ಲಿ ಖಡ್ಗವನ್ನು ಇಟ್ಕೊಂಡು ಶಹೀದಾದಾಗ ಅಲ್ಲಿ ಅವರ ಶವ ಬಿದ್ದಿದೆ. ಹುತಾತ್ಮ ಶರೀರ ಬಿದ್ದಾಗ ಅಲ್ಲಿ ವೈಸ್ರಾಯ್ ಬರ್ತಾನೆ, ಸೇನಾಧಿಕಾರಿ ಬರ್ತಾನೆ, ಮೃತರಾದಂತ ಶರೀರವನ್ನ ಮುಟ್ಲಿಕ್ಕೆ ಕೂಡ ಹೆದರಿಕೆ ಇದ್ದಂತ ಟಿಪ್ಪು ಅಲ್ಲಿ ಬ್ರಿಟಿಷರ ಸೈನ್ಯಾಧಿಕಾರಿ ಅವನು ಹೇಳ್ತಾನೆ, ನಾನು ಟಿಪ್ಪು ಸುಲ್ತಾನ್ ಬಂದ್ರೆ ಅವನು ಮುಟ್ಲಿಕ್ಕೆ ನನಗೆ ಹೆದರಿಕೆ ಇದೆ, ನೀವು ಒಮ್ಮೆ ಗುಂಡು ಆಡಿಸಿ ಮತ್ತೊಮ್ಮೆ ಕೊಲ್ಲಬೇಕು ಅಂತ. ಸೈನ್ ಆಗಿರುವಂತ ಟಿಪ್ಪು ಸುಲ್ತಾನ್ ಮೇಲೆ ಆಮೇಲೆ ಗುಂಡು ಆಡಿಸಿ ಕೊಂದ ನಂತರನೇ ಅವರ ಕೈಯಲ್ಲಿ ಇದ್ದಂತ ಖಡ್ಗವನ್ನು ಬಿಡಿಸ್ಲಿಕ್ಕೆ ಬಹಳಷ್ಟು ಸೈನಿಕರು ಕಷ್ಟಪಟ್ಟುಕೊಂಡು ಬಿಡಿಸಿದ್ದು ಅಂತ. ಅಂತಹ ಒಂದು ಟಿಪ್ಪು ಸುಲ್ತಾನ್ ರಕ್ತ ನಮ್ಮ ಮೈಸೂರಿನ, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ ಮಣ್ಣಿನಲ್ಲಿದೆ. ಆ ಮಣ್ಣಿನ ಮಕ್ಕಳು ನಾವು ಒಂದು ಜಯಂತಿಯನ್ನು ರದ್ದು ಮಾಡಿದಕ್ಕೆ ನಾವು ಹೆದರಲಿಲ್ಲ.
ನೀವು ಜಯಂತಿ ರದ್ದು ಮಾಡಿದ್ದಕ್ಕೆ ಇಡೀ ಟಿಪ್ಪು ಸುಲ್ತಾನ್ ಹೆಸರು ಇದು ಕರ್ನಾಟಕದಲ್ಲಿ ಕೊಂಡಾಡ್ತಾ ಇದ್ದೀವಿ ನಾವು. ನೀವು ಎಷ್ಟೇ ಕಟ್ಟಿ ಹಾಕಿ ನಾವು ಅಷ್ಟೇ ಪುಟಿದೆ ಹೇಳ್ತಾ ಇರ್ತೀವಿ. ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡಲಿಕ್ಕೆ ಬಹಳಷ್ಟು ಜನ ಹೇಳಿದ್ದಾರೆ. ನಾವು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರಿನಲ್ಲೂ ಹಮ್ಮಿಕೊಂಡಿದ್ದೇವೆ. ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಜಾತಿ ಮತಭೇದವಿಲ್ಲದೆ ಎಲ್ಲರೂ ಕೂಡ ಟಿಪ್ಪುವನ್ನು ಪ್ರೀತಿಸ್ತಾ ಇದ್ದಾರೆ. ಎಲ್ಲರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಇದು ಮುಂದುವರಿಯಬೇಕು. ಈ ನಾಡಿನ ಪ್ರತಿಯೊಂದು ಮಕ್ಕಳಿಗೆ, ಪ್ರತಿಯೊಂದು ಮಗುವಿಗೆ, ನಾಳೆ ಹುಟ್ಟುವಂತ ಮಗುವಿಗೆ ಟಿಪ್ಪುವಿನ ಮಹಾತ್ಮೆ, ಟಿಪ್ಪುವಿನ ಆ ಮಹಾನ್ ಚರಿತ್ರೆಯನ್ನು ಹೇಳುತ್ತಾ ಮುಂದೆ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರೂ ಕೂಡ ಟಿಪ್ಪುವಾಗಿ ಬೆಳೆಯಬೇಕು ಅಂತ ಹೇಳಿಕೊಳ್ಳುತ್ತಾ, 100 ದಿನ ನರಿಯಾಗಿ ಬಾಳುವುದಕ್ಕಿಂತ 1 ದಿನ ಟಿಪ್ಪುವಿನಂತೆ ಸಿಂಹನಾಗಿ ಬಾಳಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಪತ್ರಕರ್ತ ಮಿತ್ರರು, ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಮಿತ್ರರು, ನಮ್ಮ ಸಾಮಾಜಿಕ ಸಂಘಟನೆಗಳ ನೇತಾರ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ.